ವಚನಕಾರರು ಇದನ್ನ ಹೇಳ್ತಾರ, ಬಹಳ ಅದ್ಭುತವಾದ ಮಾತು ಹೇಳ್ತಾರ. ನೀನು ಯಾವಲ್ಲಿಂದ ಬಂದಿ, ಬರುವಾಗ ಇತ್ತೇನು ಇಷ್ಟೆಲ್ಲ ನಂಬಿ. ತತ್ವಪದಕಾರನ ವಾಚನ ಹೇಳ್ತಾರೆ, ನೀ ಯಾವಲ್ಲಿಂದ ಬಂದಿ, ಬರುವಾಗ ಇತ್ತೇನು ಇಷ್ಟೆಲ್ಲ ಮಂದಿ, ಅಕಸ್ಮಾತ್ ನೀವು ಆದ ಮೇಲೂ ಬರ್ತತ್ತೆ ನಿನ್ನ ಕೂಡಿಷ್ಟಾಕೊಂಡ ಮಂದಿ. ನೋಡ್ರಿ, ತತ್ವಪದಕಾರರು ಇದನ್ನು ಚಿಂತನೆ ಮಾಡ, ನೀ ಯಾವಲ್ಲಿಂದ ಬಂದಿ, ಬರುವಾಗ ಇತ್ತೇನು ಇಷ್ಟೆಲ್ಲ ಮಂದಿ. ಕೊನೆಗೆ ಇನ್ನೊಬ್ಬ ಹೇಳ್ತಾನೆ, ಜಲ್ದಿ ನೋಡಿಕೊಳ್ಳೋ ತಮ್ಮ, ನೀ ಬಂದದ್ದಾವಲ್ಲಿ ಮುಂದೆ ಹೋಗೋದಾವಲ್ಲಿ. ಇದನ್ನೊಬ್ಬ ತತ್ವಪದಕಾರ ಹೇಳ್ತಾನೆ, ಜಲ್ದಿ ನೋಡ್ಕೊನಿ, ಜಲ್ದಿ ಜಲ್ದಿ ಅಂದ್ರೆ ಇದೊಂದು ನಮೂನಿ ಮೊಘಲಾಯಿ ಪರಂಪರೆ ಭಾಷೆ ಇದು. ಆ ಕಡೆ ಮೊಘಲಾಯಿ ಭಾಗದಲ್ಲಿ ತತ್ವಪದಕಾರರು ಬರೀತಾರೆ, ಹೈದರಾಬಾದ್ ನಿಜಾಮರಾಳು ಕಾಲಕ್ಕೆ ಉರ್ದು ಕನ್ನಡ ಮಿಕ್ಸ್ ಆಗಿ ಇವು ಬಂದು ದುಕಾನ ಪ್ರಿಯಾದಿ ಬಂದೇಕಾನಿ ದವಾಖಾನಿ ಜಲ್ದಿ ಇವೆಲ್ಲ ಅವ್ರ ಭಾಷೆನ ಕನ್ನಡದಾಗ ಮಿಕ್ಸ್ ಆದ ಇವೆಲ್ಲ. ಯಾಕಂದ್ರೆ ಮೊಘಲಾಯಿಗಳು ಆಳಿದ್ರ ಆ ಭಾಗವನ್ನು. ಜಲ್ದಿ ನೋಡಿಕೊಳ್ಳೋ ತಮ್ಮ, ನೀ ಬಂದದ್ದಾವಲ್ಲಿ ಮುಂದೆ ಹೋಗೋದಾವಲ್ಲಿ ಅಂತ ಒಬ್ಬ ತತ್ವಪದಕಾರ ಕೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ, ಒಬ್ಬ ವಚನಕಾರ ಹೇಳ್ತಾನೆ. ತತ್ವಪದಕಾರರು ಇತ್ತೀಚಿನವರು, ವಚನಕಾರರು 12ನೇ ಶತಮಾನದಲ್ಲಿ ಬರ್ತಾರೆ. ಅವರೊಂದು ಮಾತು ಹೇಳ್ತಾರೆ ನೋಡ್ರಿ, ಬಹಳ ಅದ್ಭುತವಾದ ಮಾತು. ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ. ನೋಡ್ರಿ, ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ, ಹೋಗುತ್ತಿದೆ ದಿನ ವಾರ ಗಳಿಗೆ ಮಾಸ ಸಮಸ್ತರ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಹೋಗುತ್ತಿದೆ ದಿನ ವಾರ ಗಳಿಗೆ ಮಾಸ ಸಮಸ್ತರ. ಸಾಗುತ್ತಿದೆ ನೀ ದೇವರಿಗೆ ಕೊಟ್ಟ ಭಾಷೆ ಅಂತ ಹೇಳ್ತಾನವ ನೋಡ್ರಿ. ಸಾಗುತ್ತಿದೆ ನೀ ದೇವರಿಗೆ ಕೊಟ್ಟ ಭಾಷೆ, ಇರುವುದರೊಳಗಾಗಿ ಸತ್ತ ಮೇಲೆಲ್ಲ ನೆನಪಿಡ್ಬೋದು, ಇರುವುದರೊಳಗಾಗಿ ನಿನ್ನ ನೀ ತಿಳಿದು ನೀಗಿ ನಿಷ್ಪತ್ತಿಯಾಗೋ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಅಂತ ಹೇಳ್ತಾನ. ಬಸವಣ್ಣ ಪ್ರಿಯ ಕೂಡಲ ಚೆನ್ನ ಸಂಗಯ್ಯನಲ್ಲಿ, ಚೆನ್ನ ಬಸವಣ್ಣವ್ರದಲ್ಲಿರು ಹಡಪದಪ್ಪನವ್ರ ವಚನೆ ನೋಡ್ರಿ. ಹುಟ್ಟಲೇಕೋ ನರ ಜನ್ಮದಲ್ಲಿ, ಕಟ್ಟಲೇಕೋ ಕೊರಳಲ್ಲಿ ಲಿಂಗವ, ಅವನೇ ಬರೆದು ಪದ್ಯನೆ. ಬಹಳ ಅದ್ಭುತವಾದ ಹಡಪದಪ್ಪಣ್ಣ. ಹಂಗಾರ ಅಪ್ಪಣ್ಣನ ಮಾತು ಗಮನಿಸ್ರಿ, ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ. ಉದಯ ಆತು, ಮಧ್ಯಾಹ್ನ ಆತು, ಅಸ್ತಮಾನ ಆತು, ಹೊತ್ತು ಮುಳುಗುತ್ತು ಆಯ್ತಿಲ್ಲ. ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ, ಹೋಗುತ್ತಿದೆ ದಿನ ಒಂದು ದಿನ ಹೋತು. ಎಷ್ಟು ಚಂದ ವ್ಯಾಖ್ಯಾನ ಮಾಡ್ತಾನೆ ನೋಡ್ರಿ, ಹೋಗುತ್ತಿದೆ ದಿನ ಒಂದು ದಿನ ಹೋತು, ದಿನಗಳು ಕೂಡಿ ವಾರ ಹಾದು, ವಾರಗಳು ಕೂಡಿ ತಿಂಗಳು ಹಾದು, ತಿಂಗಳುಗಳು ಕೂಡಿ ವರ್ಷವಾದವು, ಸಂವತ್ಸರ ಅಂತ ಕರೀತಾರೆ, ವರ್ಷಗಳು ಹಾದು. ಸಾವುತ್ತಿದೆ ನೀ ದೇವರಿಗೆ ಕೊಟ್ಟ ಭಾಷೆ, ಇದನ್ನ ಅಕ್ಕ ಮಹಾದೇವಿಯವರು ತನ್ನ ವಚನದಲ್ಲಿ ಹೇಳ್ತಾರೆ. ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳದು ತೀರದ ಮುನ್ನ ನಿನ್ನ ನೀನರಿ, ನಿನ್ನ ನೀನರಿ. ಬಹಳ ಅದ್ಭುತವಾದ ಮಾತು. ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಅಂದ್ರೆ ಹಗಲು ಅನ್ನೋದು ಒಂದು ಕೊಳಗ, ರಾತ್ರಿ ಅನ್ನೋದು ಒಂದು ಕೊಳಗ. ಇದರಾಗಿನೂ ತುಂಬಿ ಇದರಾಗ ಹಾಕ್ತೇವೆ ಅಂತ, ಇದರಾಗಿನೂ ತುಂಬಿ ಇದರಾಗ ಹಾಕ್ತೇವೆ ಅಂತ, ಇದರಾಗಿನೂ ತುಂಬಿ ತುಂಬಿ ಹಾಕಿದಂಗೆ ಇದಕ್ಕೆ ಖಾಲಿ ಹಾಕುವಂತ ಖಾಲಿ ಹಾಕೊಂತ ಹೋಗತ್ತೆ ಅಂತ. ಹಂಗೆ ಹಗಲಿನಿಂದ ರಾತ್ರಿ ಗಳಿತೀವಿ ಅಂತ, ರಾತ್ರಿಯಿಂದ ಹಗಲು ಗಳಿತೀವಿ ಅಂತ, ಹಗಲು ನಾಲ್ಕು ಜಾವ ಆಸನಕ್ಕೆ ಕುದಿತೀವಿ ಅಂತ, ಏಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿತೀವಿ ಅಂತ. ಆಸನಕ್ಕೆ ಕುದಿದು ವ್ಯಸನಕ್ಕೆ ಕುದಿದು ತನು ಬಾಡಿತ್ತು, ಮನ ಬಾಡಿತ್ತು, ಭಾವ ವಿಕಾರವಾಯಿತು, ಇಂದ್ರಿಯ ವಿಕಾರವಾಯಿತ್ತು, ಮನೋವಿಕಾರವಾಯಿತ್ತು, ಎಂದಿಗೆ ಒಲಿವರೋ ಸದಾಶಿವಲಿಂಗ ಅಂತ ಕೇಳ್ತಾನೊಬ್ಬ ವಚನಕಾರ. ಎಂದು ಒಲಿತಾನವ, ಬರೀ ಇದಕ್ಕ ಬಿಡದಾಡಿದ್ರಿ, ಈ ಮಗನ ಲಗ್ನ ಮುಗಿತಂದ್ರೆ ಮತ್ತೆ ಮುಂದೊಬ್ಬ ಮಗ ತಯಾರಾಗಿದ್ದ, ಅವನು ಲಗ್ನ ಮಾಡಬೇಕು, ಅವನು ಮುಗಿಸೋರೊಳಗ ಮತ್ತೆ ಮಗಳ ಅಲ್ಲಿ ಲಗ್ನಕ್ಕೆ ಬಂದ ನೋಡ್ರಿ. ಅದನ್ನೇನಾರ ಮಾಡಿ ದಾಟಿಸ್ಬೇಕು ಅನ್ನೋತ್ಲೇನ ಮತ್ತೊಂದು ಏನಾರ ಸಮಸ್ಯೆ ಬಂದು ತೊಡ್ಕೊಂತ, ಏನಾರ ಮಾಡ್ಬೇಕು ಮಾಡ್ಬೇಕು ಅನ್ನೋತ್ಲೇನ ಹೆಂಡತಿಗೆ ಆರಾಮ್ ತಪ್ತ, ಏನಾರ ಮಾಡ್ಬೇಕು ಮಾಡ್ಬೇಕು ಅನ್ನೋತ್ಲೇನ ಗಂಡಗಾಲೆ ವಿಪರೀತವಾದಂತ ತ್ರಾಸ ಆಗಿಲ್ಲಕ್ಕ ಹೊಡಿತ. ನೋಡಿ ಎಷ್ಟಿದು ಸಮಸ್ಯೆಗಳು, ಏನಿದು ಇದ್ರ ಮರಮ ಏನು, ಯಾಕೆ ಹಿಂಗ ಅಂತ ಕೇಳ್ತಾ ನಾವು ಪ್ರಶ್ನೆ. ಇದ್ರಾಗ ನೋಡಿದ್ರಿ ಇವ್ರೇನ್ ಹೇಳ್ತಾರ, ದಿನಾ ಖುಷಿ ಪಡಾಕತ್ತೀವಿ ನಾವು, ಹೊತ್ತು ಮುಳುಗುತೈತಿ, ಕತ್ಲಾಕತಿ, ಆಯುಷ್ ಹೊಕ್ಕತಿ, ಆಯುಷ್ ಹೊಕ್ಕತಿ, ಆಯುಷ್ ಹೊಕ್ಕತಿ, ಹೊತ್ತು ಮುಳುಗಿ ಕತ್ಲಾದಂಗೆಲ್ಲ ಕತ್ಲಾದಂಗೆಲ್ಲ ಬೆಳಗ್ ಹರದಂಗೆಲ್ಲ ನಮ್ಮ ಆಯುಷ್ಯದೊಳಗಿನ ದಿನ ಕಡಿಮೆ ಆಗಕತ್ತಾವ ಅಂತ ವಚನಕಾರ ಹೇಳ್ತಾರ. ಅಳಿಯ ಬಂದ ಅಂತ ಮಾವು ಬಹಳ ಖುಷಿ ಆತಂತ, ಆದ್ರೆ ಅಳಿಯ ಏನ್ ಹೇಳಕ್ ಬಂದಂತ, ಮಾವನ ಆಯುಷ್ಯ ಅರಳು ಅಂತ ಹೇಳಕ್ ಬಂದಂತ. ಎಷ್ಟು ಚಂದ ಐತಿ ನೋಡ್ರಿ ವಾಕ್ಯ. ಮೊಮ್ಮಗ ಬಂದ ಅಂತ ತಿಳ್ಕೊಂಡು ಆಯಿಗೆ ಬಹಳ ಖುಷಿ ಆತಂತ, ಮೊಮ್ಮಗ ಆಡುವಾಗ ಹೇಳಿದಂತ, ನಿನ್ನ ಆಯುಷ್ಯ ಮುಗಿದು ನೀನು ಹೋಗ ಕಡ್ಡಿಯಿಲ್ಲ ಅಂತ ಹೇಳಿದಂತ. ಆದ್ರೂ ಇದು ಎಲ್ಲದರೊಳಗ ಮರೆತು ನಾವು ಬದುಕನ್ನು ಅನುಭವಿಸ್ತೀವಲ್ಲ, ಇಲ್ಲ ಪರಮಾತ್ಮ ಮಾಡಿರಲಿಲ್ಲ ಅಂತ ತಿಳ್ಕೊಬೇಕು ನೋಡ್ರಿ. ಗೊತ್ತದೆ ಮೊಮ್ಮಗ ಬಂದಾನಂದ್ರೆ ನನಗೆ ವಯಸ್ಸು ಬಾಳಾಗ್ಯವ ಅನ್ನೋದು ಗೊತ್ತೈತಿ, ನನಗೆ ಸೊಸಿ ಬಂದಾಳಂದ್ರೆ ನಾ ಅತ್ತೆಗೆ ಅನ್ನೋದು ಗೊತ್ತೈತಿ, ನನಗೆ ಗೊತ್ತೈತಿ, ನನ್ನ ಕನ್ಯೆ ಹೋಗಿ ಶ್ರೀಮತಿ ಆಗಿನಂದ್ರೆ ನಾ ಹೆಂಡತಿ ಆಗಿನಿ ನನಗೆ ಗೊತ್ತೈತಿ, ನನಗೂ ವಯಸ್ಸಾಗ್ಯವ ಅನ್ನೋದು ಗೊತ್ತೈತಿ, ರಿಟೈರ್ಮೆಂಟ್ ಆಗೈತೆ ನನ್ನ ಸರ್ವಿಸ್ ಮುಗಿದ ಅನ್ನೋದು ಗೊತ್ತೈತಿ. ಇದೆಲ್ಲ ಗೊತ್ತಿದ್ದು ಹೊತ್ತು ಮಣಿಗೆ ಕತ್ತಲಾಗಿ ಬೆಳಗ್ಗೆ ಹರಿದ್ರು ನಾ ಇನ್ನೂ ಶಾಶ್ವತ ಅನ್ನುವಂತ ಭ್ರಮೆ ಒಳಗೆ ನಮ್ಮನ್ನು ಇಟ್ಟಾನಲ್ಲ, ಅದಕ್ಕೆ ನಾವು ಧನ್ಯವಾದ ಹೇಳ್ಬೇಕಂತ ಪರಮಾತ್ಮಗೆ. ಇಲ್ಲದಿದ್ರೆ ಇದು ಏನು ಈ ಚಿಂತೆ ನಮ್ಮನ್ನೆಲ್ಲಿ ಹೋಗಕ್ಕೆ ಬರ್ತಿದ್ದಿಲ್ಲ ಅಂತ ನೋಡ್ರಿ. ಅದಕ್ಕೆ ಅವ್ರೇನ್ ಹೇಳ್ತಾರ, ಪರಮಾತ್ಮನಿಗೆ ಒಮ್ಮೆ ಶರಣ ಬಿಡಿ, ಯಾಕಂದ್ರೆ ಮರು ಅನ್ನೋದು ಇಟ್ಟು ಬಹಳ ಚಲೋ ಮಾಡ್ಯಾನಂತ ನೋಡ್ರಿ. ಪರಮಾತ್ಮನಿಗೆ ನೀನು ಶರಣ ಹೊಡಿ, ಯಾಕೆ ಮರುವಿನೊಳಗ ಅರುವು ಅನ್ನೋದು ಇಟ್ಟು ಬಹಳ ಚಲೋ ಮಾಡ್ಯಾನ ಅಂತ ನೋಡ್ರಿ. ಮರುವಿದ್ದಾಗ ಅರುವು ಗೊತ್ತಾಕತ್ತೆ ಅಂತ, ಅರುವಿದ್ದಾಗ ಮರುವು ಗೊತ್ತಾಕತ್ತೆ ಅಂತ, ಅರಿವು ಮರೆವಿನ ಗೆರೆಯ ನಳಿಸಿದ ಹಿರಿಯ ಗುರು ಬಸವೇಶಗೆ ನೋಡ್ರಿ.
ಅರಿವು ಮರೆವಿನ ಗೆರೆಯ ನಳಿಸಿದ ಹಿರಿಯ ಗುರು ಬಸವೇಶಗೆ ಅರಿವಿನೊಳಗೆ ನಿಜದ ಆತ್ಮ ತೋರಿದ ಷಡಕ್ಷರ ಲಿಂಗಕ್ಕೆ ಅನ್ನುವಂಥ ಮಾತು. ಅರಿವಿನೊಳಗೆ ಆತ್ಮವನ್ನು ತೋರಿದಂತ ನೋಡ್ರಿ. ಅದಕ್ಕೆ ಕೊನೆಗೆ ನಾ ಅಲ್ಲಿ ಹೋಗಿ ಕುಂತೇಳ ಆ ಕತಿಗೆ ಬರ್ತೀನಿ. ಇನ್ನೆಲ್ಲ ತಗೊಂಡು ಎಲ್ಲಿ ಬರ್ಬೇಕಾಗೈತಿ ಅಂದ್ರೆ ಕೊನೆಗೆ ಆ ಕತಿಗೆ ಬರ್ಬೇಕಾಗೈತಿ. ನಾ ಅಲ್ಲೇನು ಕೂತಿದ್ರಲ್ಲ ಅವಾಗ ಅವ್ರಿಗೆ ಹೇಳಿದ್ದೆ ನಾನು ಆ ಮೂರು ಮಂದಿದ್ದು ಬಿಟ್ಟು ಬಿಡ್ರಿ, ನಾಲ್ಕನೇದವ್ರಿಗೆ ಉತ್ತರ ಕೊಡ್ತೀನಿ, ಮೂರನೇದವ್ರಿಗೆ ಉತ್ತರ ಕೊಡಕ್ಕೆ ನನಗೆ ಆಗೋದಿಲ್ಲ. ಯಾಕಂದ್ರೆ ಒಬ್ಬ ಕವಿ ಬಹಳ ಚಲೋ ಹೇಳ್ತಾನ, ಬದುಕು ನೂರು ಬಗೆ ಗೆಳೆಯ ನಿನ್ನ ನೀ ಮೊದಲು ತಿಳಿಯ. ಅವರೊಂದು ಅವರು ತಿಳಿದಂತೆ ವ್ಯಾಖ್ಯಾನ ಮಾಡಿದರು, ಇವರೊಂದು ಇವರು ತಿಳಿದಂತೆ ವ್ಯಾಖ್ಯಾನ ಮಾಡಿದರು. ಅವರು ಘೋರವೆಂದರು, ಇವರು ಸುಖವೆಂದರು. ಅವರು ನರಕವೆಂದರು, ಇವರು ಸುಂದರವೆಂದರು. ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರವರ ತೆರನಾಗಿ ಹೆಂಗೆ ಶಿವಯೋಗಿರ್ತಾನ ಅವರವರು ಮನವಲದದ್ದ ಬ್ರಹ್ಮ ಅಂತ ನೋಡ್ರಿ. ಅವರವ್ರ ಮನವಲದದ್ದ ಬ್ರಹ್ಮ ಅಂತ ಅವ್ರಿಗೆ ಹಂಗೆ ಕಂಡತಿ ಹಂಗ ಅಂದ್ ಬಿಡ್ಬೇಕಂತ. ನಿನಗೆ ಯಾಕೆ ಹಿಂಗೆ ಕಾಣುತ್ತೋ ಅಂತ ಅನ್ನಕೋಬೇಡ್ರಿ, ಅದು ಅವನ ಬುದ್ಧಿ ಅವನ ಮಟ್ಟಕ್ಕೆ ಅದು ಕಂಡತಿ ನೋಡ್ರಿ. ಅವನ ಬುದ್ಧಿ ಅವನ ಮಟ್ಟಕ್ಕೆ ಕಂಡತಿ. ನಾನು ಹೇಳುವಂತ ಧ್ವನಿ ಎಲ್ಲರಿಗೂ ಒಂದ ಲೆವೆಲ್ನಾಗ ಕೇಳಂಗಿಲ್ಲ. ಕೆಲವರಿಗೆ ಕಿವಿ ಸ್ಪೀಡ್ ಇದ್ದವ್ರಿಗೆ ಇನ್ನೂ ಚಂದ ಕೇಳತತಿ, ಕೆಲವ್ರಿಗೆ ಕಿವಿ ಮಬ್ಬಿದ್ದವ್ರಿಗೆ ಕಡಿಮೆ ಕೇಳತತಿ. ಯಾಕೆ ನಿಮಗೆ ಹಂಗಾಕತಿ ಅಂತಂದ್ರೆ ಅವ್ರ ಕಿವಿ ಹಂಗದವ ಅವ್ರಿಗೆ ಅಟ್ಟ ಲೆವೆಲ್ನಾಗ ಕೇಳತತಿ. ಇವ್ರಿಗೆ ಯಾಕೆ ಹಿಂಗೆ ಕೇಳ್ತದೆ, ಇವ್ರ ಕಿವಿ ಚಲೋ ಅದ ಅವ್ರಿಗೆ ಸ್ಪೀಡ್ ಆಗಿ ಕೇಳ್ತದೆ. ಮತ್ತೆ ಎಲ್ಲರೂ ಒಂದ ಗ್ರೌಂಡ್ನಾಗ ಕುಂತಾರ, ಎಲ್ಲರಿಗೂ ಪ್ರವಚನ ಮಾಡೋ ಸ್ವಾಮಿ ನಿಮ್ಗೆ ಗುಣಾದಾನ. ಮತ್ತು ಸೇಮ್ ಮೈಕು ಸೇಮ್ ಸೌಂಡ್ ಬಾಕ್ಸ್, ಕೇಳೋದು ಮಾತ್ರ ಏನೈತಲ್ಲ ಹೆಚ್ಚು ಕಡಿಮೆ ಕೇಳ್ತತಿ, ತಿಳ್ಕೊಳ್ಳೋದು ಮಾತ್ರ ಇನ್ನೂ ಹೆಚ್ಚು ಕಡಿಮೆ ಆಕತಿ. ಅದು ಅವ್ರವ್ರ ಬುದ್ಧಿ ಬರ್ಮೇಲೆ ಬಿಟ್ಟದ್ದು. ಕೆಲವ್ರಿಗೆ ತಿಳ್ಕೊಳ್ಳೋದು ವಿಚಿತ್ರ ವಿಚಿತ್ರವಾಗಿ ಹೋಗ್ಬಿಡ್ತತಿ, ಏನಾರ ತಿಳ್ಕೊಳಕ್ ಹೋದ್ರೆ ಏನಾರ ತಿಳ್ಕೊಂಡ್ಬಿಟ್ಟಿರ್ತಾರ ಅವರು. ಹಂಗಾರೆ ಇದು ಯಾಕೆ ಹಂಗಂದ್ರೆ ಅವರು ಅವ್ರವ್ರ ಮನವಲದದ್ದ ಬ್ರಹ್ಮ ಅಂತದು. ಅವ್ರವ್ರ ಸಾಧನೆ ಒಳಗೆ ಅವ್ರವ್ರ ಮನ ಏನು ಒಲಿತೈತಿ ಅದ ಬ್ರಹ್ಮ. ಮೊದಲು ವಚನಕಾರ ನಕ್ರಂತ ಅನುಭವ ಮಂಟಪದಾಗ, ಕೊನೆಗೆ ಅತ್ರಂತ, ಕೊನೆಗೆ ನಕ್ರಂತ, ಕೊನೆಗೆ ಇದನ್ನು ಹೆಂಗೈತೆ ಅನ್ನೋದು ಬದುಕು ಭಾಳ ಚಂದ ಹೇಳಿದ್ರಂತ ನೋಡ್ರಿ. ಆ ವಚನಕಾರರ ಬದುಕನ್ನು ನಾವು ಅವಲೋಕನ ಮಾಡ್ಕೋಬೇಕಾಗೈತಿ. ಬಸವಣ್ಣನವರು ಒಂದು ಕಡೆ ಕುಂತು ಹೇಳ್ತಾರ ಅವ್ರು, ಕೊನೆಗೆ ಅವ್ರಿಗೆ ಭಾಳ ದುಃಖ ಆಗಿತ್ತಂತ ಕಾಣತೈತಿ. ಒಂದು ಕಡೆ ಕುಂತು ಹೇಳ್ತಾರ ಅವ್ರು ನೋಡ್ರಿ ಏನು ಹೇಳಿದ್ರು ಭಾವದಲ್ಲಿ. ಬಸವಣ್ಣನವರು ಎಷ್ಟು ಚಂದ ಹೇಳಿದ್ರು ಅಂದ್ರೆ ಮೊದಲು ಎಷ್ಟು ಚಂದ ಹೇಳಿದ್ರು ಅಂತಂತಂದ್ರೆ, ಈ ಕಲ್ಯಾಣಕ್ಕೆ ಪ್ರಭು ಬಂದಾಗ, ಅಕ್ಕ ಬಂದಾಗ, ಚಂದ ಬಸವಣ್ಣ ಇದ್ದಾಗ, ಎಲ್ಲ ಶರಣರಿದ್ದಾಗ, ಅವಾಗ ಅವ್ರು ಬರೋದು ವಚನನ ಭಾಳ ಚಂದವು. ಎಷ್ಟು ಚಂದ ಬರೋದ್ರಂದ್ರೆ ಇನ್ನೂ ನಾ ಸುಖಿಯಾದೆ ಎಂದಂತೆ ಪುಣ್ಯಗೈದವರುಂಟೆ, ಎಂದಂತ ಭಾಗ್ಯವಂತರುಂಟೆ, ಗಾನ ಸುಖಿಯಾದೆ ಅಂತ ಹೇಳ್ತಾರ ಅವ್ರು. ಏನ್ ಆ ವಚನಗಳನ್ನು ಓದಬೇಕು, ತರಗೆಲೆಯೂ ಗಿರಕೆನಲು ಹೊರಗೆ ನಾನು ಆಲಿಸುವೆ, ಅಗಲಿದರೆ ಎಂದೆನ್ನ ಮನ ದಿಗಿಲೆಂದಿತ್ತವ್ವ, ಕೂಡಲ ಸಂಗನ ಶರಣರು ಬಂದು ಶಿವ ಎಂದಡೆ ಸಂತೋಷಗೊಂಡೆ ನೆಲೆಗವ. ನೋಡಿ ಎಷ್ಟು ಚಂದ ಕುಣದಾಡ್ತಾರ, ಕೂಡಲ ಸಂಗನ ಶರಣರ ಮುಂದೆ ದಂದಣವೆನ್ನಿ ದತ್ತಣವೆನ್ನಿ, ಏನ್ ಬೇಕಾದ ಮಾಡ್ರಿ, ಕುಣದ್ರಿ, ಕುಪ್ಪಳಸ್ರಿ, ಏನ್ ಬೇಕಾ ಹಾಡ್ರಿ ಪಾಡ್ರಿ, ಎಲ್ಲ ಹೇಳ್ತಾರ ಕನೆ. ಇಷ್ಟೆಲ್ಲ ಹೇಳಿದ್ರು ಬಸವಣ್ಣವ್ರು ಕೊನೆ ಏನ್ ಹೇಳಿದ್ರು ಗೊತ್ತನು, ಲಕ್ಷದ ಮೇಲೆ 96,000 ವಚನಗಳನ್ನು ಹೇಳಿ ಬೆಟ್ಟಕ್ಕೆ ಬಳ ಬಗಳದಂತಾಯ್ತು ನನ್ನ ಬಾಳೆ ಅಂತ ಹೇಳಿದ್ರು. ಅಲ್ಲಿ ಅವ್ನು ಹಿಂಗ್ಯಾ ಕೇಳ್ಬೇಕಾಗಿತ್ತು, ಅವಾಗ ಅಲ್ಲಿ ಹೇಳಿದ್ದು ಕರೆನ, ಈ ಇಲ್ಲಿ ಹೇಳಿದ್ರು ಕರೆನ. ಯಾಕಂದ್ರೆ ಇದು ಬದುಕಿದು ಹೋದಂಗ ಎಲ್ಲ ಕಡೆ ನ್ಯಾಷನಲ್ ಹೈವೇನ ಬರೋದಿಲ್ಲ, ಸ್ವಲ್ಪ ದಗ್ಗು ದಿಬ್ಬ ಬರ್ತಾವ, ರೋಡ್ ಬ್ರೇಕ್ ಬರ್ತಾವ, ಸ್ವಲ್ಪ ರೋಡ್ ಬ್ರೇಕ್ ಬಂದಲ್ಲಿ ದಡಿಕೆ ಆಗತೈತೆ ಆಗುದ.